ಆಲ್ರೆಡಿ ರಾಜ್ಯದಲ್ಲಿ 14ನೇ ತಾರೀಕಿನಿಂದ 10th ವರೆಗೂ ಶಾಲೆಗಳು ಆರಂಭವಾಗಿತ್ತು. ಅಷ್ಟೊಂದು ಕಿರಿಕ್ ಇರಲಿಲ್ಲ. ಆದರೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಬೇಕು ಅಂತ ಕೆಲವರು ಕಿರಿಕನ್ನು ತೆಗಿತಾ ಇದ್ದಾರೆ. ಅಟ್ಲೀಸ್ಟ್ 10ನೇ ಕ್ಲಾಸ್ ಒಳಗಡೆ ಇರುವಂಥವ್ರಿಗೆ ಮೆಚುರಿಟಿ ಅನ್ನುವಂಥದ್ದಿದೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಶಿಕ್ಷಕರ ಮಾತನ್ನು ಕೇಳ್ತಾ ಇದ್ದಾರೆ. ಬಟ್ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಲವಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅಷ್ಟೊಂದು ಮೆಚುರಿಟಿನೇ ಬಂದಿಲ್ಲ ಅನ್ಸುತ್ತೆ. ಒಂದು ಕಡೆ ಸರ್ಕಾರಕ್ಕೆ ಬೆಲೆ ಕೊಡ್ತಾ ಇಲ್ಲ, ಓಕೆ ಅದು ಬೇಡ. ಮತ್ತೊಂದು ಕಡೆ ಅವರು ಶಿಕ್ಷಕರಿಗೆ ಬೆಲೆ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಕೋರ್ಟ್ಗಾದ್ರೂ ಬೆಲೆ ಕೊಡ್ಬೇಕಲ್ವಾ? ಹಿಜ್ಜಬ್ ಬುರ್ಕಾ ಧರಿಸಿ ಕಾಲೇಜ್ಗೆ ಹಾಜರಾಗ್ತಿದ್ದಾರೆ, ನಾವ್ಯಾಕೆ ಹಿಜ್ಜಬ್ ತೆಗಿಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋರ್ಟ್ ಅಮ್ಮ ಹೇಳಿರೋದು ಬೆಂಗಳೂರಿನ ಆರ್ ಸಿ ಕಾಲೇಜಿನ ವಿದ್ಯಾರ್ಥಿಗಳ ಪ್ರಶ್ನೆ ಇದು. ಹಿಜ್ಜಬ್ ನಮ್ಮ ಹಕ್ಕು, ಹಿಜ್ಜಬ್ ತೆಗಿಯಲ್ಲ, ಹಿಜ್ಜಬ್ ಹಾಕೊಂಡೆ ಕ್ಲಾಸ್ನಲ್ಲಿ ಕೂತ್ಕೊಳ್ತೀವಿ. ಆರ್ ಸಿ ಕಾಲೇಜಿನ ವಿದ್ಯಾರ್ಥಿನಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ, ಹಿಜ್ಜಬ್ ಬುರ್ಕಾ ಧರಿಸ್ಬೇಡಿ ಅಂತ. ನಮ್ಮ ಕಾಲೇಜಿನಲ್ಲಿ ಹೇಳಿಲ್ಲ, ಯಾವ ಕಾಲೇಜಲ್ಲೂ ಹೇಳಿಲ್ಲ. ಬಟ್ ಯೂನಿಫಾರ್ಮಿಟಿ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಕೋರ್ಟ್ ಹೇಳಿರೋದು ಒಂದು ವೇಳೆ ಹಿಜ್ಜಬ್ ಹಾಕಲೇಬೇಕೆಂದ್ರೆ ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ಹೇಳಿದ್ದಾರೆ. ಸೊ ವೈ ವಿ ಶುಡ್ ರಿಮೂವ್, ಇಟ್ಸ್ ಅವರ್ ರೈಟ್ ಟು ವೇರ್ ದಿಸ್. ಸೊ ವಿ ವಿಲ್ ನಾಟ್ ರಿಮೂವ್ ಇನ್ ಕಾಲೇಜ್. ಇನ್ ಕ್ಲಾಸ್ ವಿ ಡೋಂಟ್ ವಾಂಟ್ ಟು ರಿಮೂವ್ ಬಿಕಾಸ್ ವಿ ವಾಂಟ್ ಟು ವೇರ್ ದಿಸ್. ಸೊ ವಿ ವಿಲ್ ನಾಟ್ ರಿಮೂವ್ ದಿಸ್ ಸರ್. ಹಿಜಾಬ್ ಇಸ್ ಅವರ್ ರೈಟ್. ಯಸ್, ವಿ ವಿಲ್ ಓನ್ಲಿ ವಿ ವಿಲ್ ರಿಮೂವ್ ದಿಸ್ ಅಂಡ್ ವಿ ವಿಲ್ ವೇರ್ ಮಾಸ್ಕ್ ಓನ್ಲಿ ದಿಸ್. ನೋಡಿ, ಅದು ಎಲ್ಲರದು ರೈಟ್, ನಮ್ಮದು ಅದು ಕಾನ್ಸ್ಟಿಟ್ಯೂಷನಲ್ ರೈಟು. ನಾವು ಏನಾದರೂ ಮಾಡಬೇಕು. ನಮ್ಮ ಕಾಲೇಜ್ನಲ್ಲಿ ಯೂನಿಫಾರ್ಮ್ ಇಲ್ಲ, ಯೂನಿಫಾರ್ಮ್ ಇಲ್ಲ. ಯಾರು ಬೇಕು, ಯಾರು ಹೆಂಗೆ ಬರಬೇಕು ಅವರು ಹಂಗೆ ಬರ್ತಾರೆ. ಹಾಂ, ಏನು ಯಾರು ಹೇಳಲ್ಲ, ಬುರ್ಖಾ ಹಿಜಾಬ್ ಎಲ್ಲ ಅಲೌಡ್ ಐತೆ ನಮ್ಮ ಕಾಲೇಜ್. ಇಲ್ಲ ಇಲ್ಲ, ಪರ್ಮಿಷನ್ ಇದೆ. ಇವತ್ತೇ ನಮಗೆ ಓಪನ್ ಆಗಿರೋದು. ಇವಾಗ ನಾವು ಒಳಗಡೆ ಹೋಗಿ ಕೇಳ್ತೀವಿ ಏನು ಹೇಳ್ತಾರೆ. ನಾವು ಹೇಳ್ತೀವಿ, ಇಲ್ಲ ನಾವು ಬುರ್ಕಾನಲ್ಲಿನೇ ಕೂತ್ಕೋತೀವಿ ಅಂತ. ಅಂದ್ರೆ ಒಂದ್ ವೇಳೆ ಏನಾದ್ರೂ ತರಗತಿಗೆ ಬುರ್ಕಾ ಹಾಕೋ ಬರ್ಬೇಡಿ ಅಥವಾ ಹಿಜಾಬ್ ಹಾಕೋ ಬರ್ಬೇಡಿ ಅಂತಂದ್ರೆ ರಿಮೂವ್ ಮಾಡಕ್ ರೆಡಿ ಇದೀರಾ ನೀವು? ನೋ, ನಾವು ರಿಮೂವ್ ಮಾಡಲ್ಲ. ಇನ್ ಆರ್ ರಿಲಿಜಿಯನ್ ಫ್ರಮ್ ಚೈಲ್ಡ್ಹುಡ್ ದೇ ಆರ್ ವೇರಿಂಗ್ ಹಿಜಾಬ್. ದಿಸ್ ಇಸ್ ಅವರ್ ರೈಟ್ಸ್. ಸೊ ವಿ ಕಾಂಟ್ ರಿಮೂವ್ ದಿಸ್, ನಾಟ್ ಇವನ್ ಇನ್ ಕ್ಲಾಸ್ ಆಲ್ಸೋ. ವಿ ಆರ್ ಪ್ರಿನ್ಸಿಪಲ್ ಅಂಡ್ ನೋ ಒನ್ ಇಸ್ ಡೂಯಿಂಗ್ ಎನಿ ರೆಸ್ಟ್ರಿಕ್ಷನ್ಸ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಕಾಲೇಜ್ನ ವಿದ್ಯಾರ್ಥಿನಿಯರು ಕೆಲವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇವತ್ತಿಂದ ಪಿಯು ಮತ್ತೆ ಡಿಗ್ರಿ ಕಾಲೇಜ್ಗಳು ಪ್ರಾರಂಭವಾಗಿದೆ. ಈಗಾಗಲೇ ಹಿಜಾಬ್ ವಿಚಾರವಾಗಿ ರಾಜ್ಯಾದ್ಯಂತ ವಿವಾದ ಇದ್ದಿರುವಂಥದ್ದು. ಆದರೆ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಯಾವುದೇ ರೀತಿ ಧಾರ್ಮಿಕ ಗುರುತುಗಳನ್ನು ಬಳಸಬಾರ್ದು ಶಾಲಾ ಕಾಲೇಜುಗಳು ಅಂತ ಹೇಳಿರುವಂಥದ್ದು. ಆದರೆ ಇವತ್ತು ಪಿ ಯು ಮತ್ತು ಡಿಗ್ರಿ ಕಾಲೇಜ್ಗಳಲ್ಲೂ ಕೂಡ ಹಿಜಾಬ್ಗಳನ್ನು ಧರಿಸೇ ಬರ್ತಾ ಇದ್ದಾರೆ, ವಿದ್ಯಾರ್ಥಿನಿ ಇದ್ದಾರೆ. ಈ ಒಂದು ಹಿಜಾಬ್ ವಿಚಾರವಾಗಿ ಅವರ ಅಭಿಪ್ರಾಯ ಏನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ನೀವು ಕೂಡ ನೋಡ್ತಾ ಇದ್ದೀರಿ, ಈ ಒಂದು ಹಿಜಾಬ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಮತ್ತು ವಿವಾದ ಆಗ್ತಾ ಇದೆ. ಇವತ್ತು ನೀವು ಅಂದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋದು ರೀತಿಯಲ್ಲಿ, ಅಂದರೆ ಯಾವುದೇ ರೀತಿ ಗುರುತನ್ನು, ಧಾರ್ಮಿಕ ಗುರುತುಗಳನ್ನು ಬಳಸಬಾರ್ದು ಅಂತ ಹೈಕೋರ್ಟ್ ಹೇಳಿದೆ. ಈಗ ನಿಮ್ಮ ಅಭಿಪ್ರಾಯ ಏನು ಈ ಹಿಜಾಬ್ ವಿಚಾರವಾಗಿ? ಇವತ್ತು ನಮ್ಮದು ಫಸ್ಟ್ ಕ್ವಶನೇ ಅದು. ಮೊದಲು ನಾವು ಹಿಜಾಬ್ನಲ್ಲಿ ಕೂತ್ಕೋತೀವಿ, ಬರ್ತಾ ಇದ್ವಿ ಕಾಲೇಜ್ಗೆ ಹಿಜಾಬ್ನಲ್ಲಿ ಕೂತ್ಕೋತಾ ಇದ್ವಿ. ಅವರು ನಾನ್ ಮುಸ್ಲಿಮ್ಸ್, ಅವರು ಇದು ಗಮ್ಷನಲ್ಲಿ ಕೂತ್ಕೊಳ್ತಾ ಇದ್ರ, ಅದು ಮೇನ್ ಕ್ವಶನ್. ಯಾಕೆ ಅದು ಇದು 2 ವೀಕ್ಸ್ನಲ್ಲಿ ಯಾಕೆ ಇದು ಬಂದಿರೋದು? ಯಾಕೆ ಯಾರು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹಿತ ಮಾಡ್ತಾ ಇದ್ದಾರೆ? ಅದು ಹಾಕ್ಕೊಂಡು ಬನ್ನಿ, ಅವ್ರ ಜೊತೆ ನೀವು ಪ್ರೊಟೆಸ್ಟ್ ಮಾಡಿ. ಯಾಕೆ ಇದು ಎಲ್ಲ? ನಾವು ಸುಮ್ಮನೆ ಬಂದು ನಾವು ಹಿಜಾಬ್ನಲ್ಲಿ ಕೂತ್ಕೊಂಡು ನಾವು ಹೋಗ್ತಾ ಇದ್ವಿ, ಅಷ್ಟೇ ಅಲ್ವಾ ನಮ್ಮದು ಕೆಲಸ? ಇದು ಅಷ್ಟು ವರ್ಷದಿಂದ ಬರ್ದಿಲ್ಲ, ಇದು ಯಾಕೆ ಇದು 2 ವೀಕ್ಸ್ನಲ್ಲಿ ಯಾಕೆ ಇದು? ನೀವೇ ಹೇಳಿ ಯಾಕೆ. ಮೇಡಮ್, ಈಗ ಈ ಹಿಜಾಬ್ ವಿಚಾರ ಬಗ್ಗೆ ನಿಮ್ಮ ಕಾಲೇಜು ಆಗಿರ್ಬೋದು, ಯಾವ ರೀತಿ ನಿಮಗೆ ಒಂದು ರಿಟ್ರಿಕ್ಷನ್ ಏನಾದರೂ ಕೊಟ್ಟಿದ್ಯಾ, ಹಿಜಾಬ್ ಹಾಕೋ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೋ ಹೇಳಿದ್ಯಾ? ಇನ್ನೂ ಏನು ಬಂದಿಲ್ಲ, ಇದು ಫಸ್ಟ್ ಕಾಲೇಜ್ ಫಸ್ಟ್ ದಿನ ಇದು. ಇವಾಗ ಒಳಗಡೆ ಹೋಗಿ ನೋಡಬೇಕು, ಏನಾದರೂ ತೆಗೀರಿ ಅಂದರೆ ನಾವು ತೆಗಿಯೋದಿಲ್ಲ. ನಾವೂ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಲೇಬೇಕು, ನಾವು ಹಿಜಾಬ್ನಲ್ಲಿ ಕೂತ್ಕೊಳ್ತೀವಿ ಅಷ್ಟೇ. ಒಂದು ವೇಳೆ ಏನಾದರೂ ಹೊರಗಡೆ ನೀವು ಹಿಜಾಬ್ ತೆಗೆದುಬಿಟ್ಟು ಎಲ್ಲರಂತೆ ಬರಬೇಕು ಅಂತ ಹೇಳಿದ್ರೆ ಏನು? ಒಂದು ವೇಳೆ ಯಾರಾದರೂ ಎಲ್ಲರೂ ಅಲ್ಲಿ ನಿಮ್ಮ ಕಾಲೇಜಲ್ಲಿ ಹಿಜಾಬನ್ನು ತೆಗೆದು ಎಲ್ಲರಂತೆ ನೀವು ಕೂಡ ಮಾಮೂಲಿಯಾಗಿ ಬರಬೇಕು ಅಂತ ಹೇಳಿದರೆ ಯಾಕೆ? ಇಲ್ಲಿ ಯೂನಿಫಾರ್ಮ್ ಇಲ್ಲ, ಫಸ್ಟ್ ಥಿಂಗ್ ಅದು. ಯೂನಿಫಾರ್ಮ್ ಇದ್ದರೆ ನಾವು ಹಿಜಾಬ್ನಲ್ಲಿ ಕೂತ್ಕೋತೀವಿ ಅಷ್ಟೇ. ಇಲ್ಲಿ ಯೂನಿಫಾರ್ಮ್ ಇಲ್ಲ, ಅದಕ್ಕೆ ನಾವು ನಮ್ದು ಎಲ್ಲರೂ ನೋಡಿ ಕಲರ್ ಡ್ರೆಸ್ನಲ್ಲಿ ಬರ್ತಾರೆ, ಯಾರ್ದು ಅವ್ರ ಇಷ್ಟ, ಏನಾದರೂ ಮಾಡಬೇಕು. ಹೆಂಗೆ ಬರ್ಬೋದು ಅವರು ಬಂದು ಕೂತ್ಕೊಳ್ಬೇಕು. ನಾವು ಯೂನಿಫಾರ್ಮ್ನ ನಾವು ಬುರ್ಕಾನಲ್ಲಿ ಬಂತೀವಿ, ಬುರ್ಕಾನಲ್ಲಿ ಕೂತ್ಕೋತೀವಿ, ಓದ್ತೀವಿ, ಹೋಗ್ತೀವಿ ಅಷ್ಟೇ. ಕಾಲೇಜಲ್ಲಿ ಬಿಡಲ್ಲ ನಾವು ಬುರ್ಕಾ ತರಿಸ್ಕೊಂಡ್ಬಂದ್ರೆ ಅಂತ ಹೇಳಲ್ಲ. ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಅವ್ರ ಅಗೇನ್ಸ್ಟ್ ಹೋಗ್ತೀವಿ. ನಾವು ಬುರ್ಕಾ ಕೂತ್ಕೊಂಡ್ಲೆ ಕೂತ್ಕೊಳ್ಳೋದು.
ನೀವು ನಾವು ಬುರ್ಕಾ ಹಾಕೊಂಡು ಒಳಗಡೆ ಹೋಗಿ ಕುತ್ಕೊಳ್ಳೋದು ಕ್ಲಾಸಲ್ಲಿ ಹಾಗೆ ಕುತ್ಕೊಂತೀವಿ ಅಂತ ಹೇಳ್ತಾರೆ. ಹಾ, ಕ್ಲಾಸ್ನಲ್ಲಿನೂ ಹಂಗೆ ಕುತ್ಕೊಳ್ಳೋದು ನಾವು, ಇವಾಗ್ಲೂ ಹಂಗೆ ಹೋಗಿ ಕುತ್ಕೊಳ್ಳೋದು. ಕೇವಲ ನಿಮ್ಮೊಬ್ಬರಿಗೆ ಅಂತಲ್ಲ, ಅವು ಎಲ್ರಿಗೂ ಕೂಡ ಸೇರಿ ಹೇಳಿರುವಂತದ್ದು ಏನಂದ್ರೆ ಧಾರ್ಮಿಕ ಗುರುತುಗಳನ್ನ ಯಾರು ಕೂಡ ಬಳಸಬಾರ್ದು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದೇ ಮೊದ್ಲು ಯಾರಾದ್ರೂ ಅದು ಶಾಲ್ ಏನಾದ್ರೂ ಹಾಕೊಂಡು ಬರ್ತಾ ಇದ್ರ ಇಲ್ಲ ಅಲ್ವಾ? ಇದು ಆಗಿರೋದು ಇದೇ 2 weeks ನಲ್ಲಿ. ಯಾಕೆ ನಾವು ಹಿಜಾಬ್ ಹಾಕೊಂಡು ಬರ್ತೀವಿ ಅಂತ ಅವರು ಶಾಲ್ ಹಾಕೊಂಡು ಬರ್ತಾ ಇರೋದು ಯಾಕೆ? ಇಷ್ಟು ವರ್ಷದಿಂದ ಯಾಕೆ ಹಾಕೊಂಡು ಬಂದಿಲ್ಲ? ಇಷ್ಟು ವರ್ಷದಿಂದ ಯಾಕೆ ಇದು ಬಂದಿಲ್ಲ? ಈಗ ಈಗ ಒಂದು ಈ ವಿವಾದ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಡೆ ಆಯ್ತಾ. ಈ ಕಾಲೇಜ್ಗಳಲ್ಲಿ ನೀವು ಒಂದು ವೇಳೆ ಏನಾದರೂ ಗುರು ಯಾವುದೇ ರೀತಿ ಹಿಜಾಬ್ ಅಂತ ಧರಿಸಬಾರ್ದು, ಹಾಗೆ ಒಳಗಡೆ ಬರಬೇಕು, ಒಂದು ವೇಳೆ ಇಲ್ಲ ಬಿಡಲ್ಲ ಅಂತ ಹೇಳಿದ್ರೆ ನೀವು ಹಾಕೊಂಡೇ ಬರ್ತೀವಿ ಅಂತ ಹೇಳ್ತಾ ಇದ್ರೆ ಶಿಕ್ಷಣ ಮುಖ್ಯ ಇಲ್ಲಿ? ಶಿಕ್ಷಣ ಅಥವಾ ಹಿಜಾಬ್ ವಿಚಾರವಾಗಿ ಗೊಂದಲಗಳಾಗ್ತಾ ಇದೆ. ಈಗ ಎಕ್ಸಾಮ್ ಬೇರೆ ಹತ್ರ ತಿಂಗ ನಮ್ಮ ಹಿಜಾಬ್, ನಾವು ಹಿಜಾಬ್ ಬಿಟ್ಟು ಏನು ಮಾಡೋಣ? ನಾವು ಹಿಜಾಬ್ ಹಾಕೊಂಡೇ ನಾವು ಕ್ಲಾಸ್ ಅಟೆಂಡ್ ಮಾಡೋದು, ಹಿಜಾಬ್ ಹಾಕೊಂಡೇ ನಾವು ಎಲ್ಲ ಮಾಡೋದು. ಅವರು ಪರ್ಮಿಷನ್ ಕೊಡಲೇಬೇಕು, ಕೊಡಲೇಬೇಕು. ಇದಿಷ್ಟು ವಿದ್ಯಾರ್ಥಿನಿಯ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.